ಸೊ ಇವತ್ತು ನೀವು ಸಿಂಹ ಆಡಿಯೋ ಕಂಪನಿನ ಕೂಡ ಲಾಂಚ್ ಮಾಡಿದ್ದೀರಾ, ಸೊ ಇದ್ರ ಬಗ್ಗೆ ಹೇಳಿ. ನನಗೆ ಚಿಕ್ಕನಿಂದ ಅಂದರೆ ಮೇ ಬಿ ಸರಿ ಪ್ರೈಮರಿ ಸ್ಕೂಲ್ ಟೈಮಿಂದನು ಒಂದು ಕ್ಯಾಸೆಟ್ಟನ್ನು ದಿನ ಅಂದರೆ ನಾನು ಏನು ಮಾಡ್ತೀನೋ ಬಿಡ್ತೀನೋ ಕ್ಯಾಸೆಟ್ ಪ್ಲೇ ಆಗಬೇಕು, ಅದು ಗುರುಗಳ ಮ್ಯೂಸಿಕ್ ಕಂಪೋಸ್ ಮಾಡಿರೋ ಕ್ಯಾಸೆಟ್ ಅಂದರೆ ಅವ್ರ ಫೋಟೋ ಇದ್ದರೆ ಅದು ತರಲೇಬೇಕು ಮನೆಗೆ, ಅದು ಯಾವ ಸಿನಿಮಾನೂ ಆಗಿರಲಿ ಹೀರೋ ಯಾರು ಅಂತ ಗೊತ್ತಿದ್ರು ಗೊತ್ತಿಲ್ಲ ಅಂದರು ಅವ್ರ ಫೋಟೋ ಇದ್ದರೆ ಕ್ಯಾಸೆಟ್ಲಿ ಬೇಕು. ಕೇಳಿ ಕೇಳಿ ಅಂದರೆ ಅದನ್ನ ಆವಾಗ ನನ್ನ ಬೆಳಗ್ಗೆ ಎದ್ದ ತಕ್ಷಣ ಟೇಪ್ ರೆಕಾರ್ಡರ್ ಆಗಬೇಕು, ಸ್ಕೂಲ್ ಹೊರಡೋವರೆಗೂ ಪ್ಲೇ ಆಗಬೇಕು, ಸ್ಕೂಲಿಂದ ಬಂದ ತಕ್ಷಣ ಮೊದಲನೇ ಕೆಲಸ ಬ್ಯಾಗ್ ಬಿಚ್ಚಿಡೋದಕ್ಕಿಂತ ಮುಂಚೆ ಟೇಪ್ ರೆಕಾರ್ಡ್ ಆನ್ ಮಾಡೋದು. ಸೊ ಆ ರೀತಿ ಹಾಡು ಕೇಳ್ತಾ ಬೆಳೆದು ನಾನು. ಅವಾಗೆಲ್ಲ ಹಂಸಲೇಖ ಅವರ ಫೋಟೋ ಜೊತೆಗೆ ಒಂದು ಲೋಗೋ ಇರೋದು ಆಡಿಯೋ ಕಂಪ್ನಿದು. ಸೊ ಇದೇನೋ ಇದೆಯಲ್ಲ ಅಂದರೆ ಆ ಥರದ್ದೇನೋ ಒಂದು ನಮ್ಮ ಹತ್ರನೂ ಇದ್ದರೆ ಹಂಸಲೇಖವ್ರು ನಮ್ಮ ಜೊತೆ ಇರ್ಬೋದು ಅನ್ನೋ ಥರದ್ದು ಒಂದು ಸಣ್ಣ ಲೆಕ್ಕಾಚಾರ ಅಂದರೆ ಚಿಕ್ಕ ವಯಸ್ಸಿನ ಲೆಕ್ಕಾಚಾರಗಳು. ಸೊ ಹಾಗೆಲ್ಲೋ ಒಂದು ಆ ಒಂದು ಆಸೆ ಮೊಳಕೆ ಹೊಡೆದಿತ್ತು, ಇವಾಗ ದೊಡ್ಡ ಪ್ರಮಾಣದಲ್ಲಿ ಹೊರಬರ್ತಿದೆ. ಇವಾಗಿನ ಆಸೆ ಅಂದರೆ ಸಿಂಹ ಆಡಿಯೋ ಮೂಲಕ ಹಲವಾರು ಹೊಸ ಹೊಸ ಕಂಪೋಸರ್ಗಳಿಗೆ ಒಂದು ವೇದಿಕೆಯನ್ನು ಕೊಡಬೇಕು ಅನ್ನೋದು ನನ್ನ ಇರಾದೆ, ನನ್ನ ಇಚ್ಛೆ. ಸೊ ಆಲ್ರೆಡಿ ಅದರ ಮೇಲೆ ಕೆಲಸ ಮಾಡ್ತಿದ್ದೀವಿ ಒಂದಷ್ಟು, ನೋಡ್ತೀರಿ ಬರೋ ಮುಂಬರೋ ದಿನಗಳೆಲ್ಲರೂ ಈಗ ಸದ್ಯಕ್ಕೆ ಕಾಲಚಕ್ರ ಕಂಟೆಂಟ್ ಹೋಗ್ತಾ ಇದೆ, ಇದರ ನಂತರ ಹೊಸ ಟ್ಯಾಲೆಂಟ್ಗಳ ಕಂಪೋಸಿಷನ್ಸ್ ಕೇಳ್ತೀರ. ಸರ್, ಹಂಸರೇಖಾ ಸರ್ ಅಂದಿದ ತಕ್ಷಣ ಅವ್ರು ಯಾವ ಹಾಡನ್ನು ಯಾರೂ ಬೀಟ್ ಮಾಡೋಕ್ಕಾಗಲ್ಲ. ಸೊ ನಿಮಗೆ ಅವ್ರ ಹಾಡು ಯಾವುದು ಕಾಡುತ್ತೆ ಸರ್, ಒಂದು ಎರಡು ಸಾಲ ನಿಮ್ಮ ವಾಯ್ಸಿಂದ ಕೇಳಬೇಕು ಅಂತ ಆಸೆ ಆಗ್ತದೆ ಅದಕ್ಕೆ. ಹಂಸಲೇಖಾ ಸರ್ ಒಂದು 300-350 ಹೆಚ್ಚು ಸಿನಿಮಾ ಕಂಪೋಸ್ ಮಾಡಿದ್ದಾರೆ. ಅವರ ಹಾಡುಗಳ ಸಂಖ್ಯೆ ಅಂತ ಕೇಳಿದ್ರೆ ಕೂದಲು ಅಷ್ಟು. ಯಾವ ಕೂದಲು ಇಷ್ಟ ಅಂದರೆ ಏನೇ ಹೇಳ, ಕೂದಲು ಇರಲೇಬೇಕಲ್ವ. ತುಂಬ ಮನು ಕಲ್ಕೋವಂಥ ಹಾಡು ಅಥವಾ ಯಾವಾಗಲೂ ನೆನಪಿಸ್ಕೊಳ್ಳುವಂಥ ಹಾಡು ನಿಮ್ಮ ಧ್ವನಿಯಲ್ಲಿ. ಸುಳಿ ಇಲ್ಲ ನಿನ್ನ ಹಾಡು ಹಾಡುವಾಗ ಗೆಲುವೆ ಎಲ್ಲ ನಿನ್ನ ಪ್ರೀತಿ ಕಾಯುವಾಗ ಹಾಡುವ ಈಗ ಜೀವನ ರಗಲರಲ್ಲರಲ್ಲ. ಸೂಪರ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಿನಿ ಲಹರಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.